ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ದಸರಾ ವಸ್ತು ಪ್ರದರ್ಶನ ಮೈದಾನದಲ್ಲಿ ಅತಿ ದೊಡ್ಡ ಗ್ರಾಹಕ ಎಕ್ಸ್ಪೋ ಕರ್ನಾಟಕ ಸಂಭ್ರಮ 50. ಕರ್ನಾಟಕ ಸಂಭ್ರಮ 50ರ ಸವಿ ನೆನಪಿಗಾಗಿ ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈಮನ್ ಎಕ್ಸಿಬಿಟರ್ಸ್ ದಸರಾ ವಸ್ತು ಪ್ರದರ್ಶನದಲ್ಲಿ ಬೃಹತ್ ಗ್ರಾಹಕ ಮೇಳ ಕರ್ನಾಟಕ ಸಂಭ್ರಮ 50 ಆಯೋಜಿಸಲಾಗಿದೆ. 1973 ನವೆಂಬರ್ 1 ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಮೇಳ ಆಯೋಜಿಸಲಾಗಿದೆ. ಜುಲೈ 25ರಿಂದ ಆಗಸ್ಟ್ 25ರವರೆಗೆ ನಡೆಯಲಿದೆ. ಗ್ರಾಹಕ ಮೇಳದ ಜೊತೆಗೆ ರಾಜ್ಯದಲ್ಲಿ ಇದುವರೆಗೂ ಅಧಿಕಾರ ನಡೆಸಿದ ಮುಖ್ಯಮಂತ್ರಿಗಳು, ಕನ್ನಡ ಚಿತ್ರರಂಗದ ಗಣ್ಯರು, ಕ್ರೀಡಾಪಟುಗಳು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಸೇರಿದಂತೆ ನಾಡಿನ ಹಲವು ಮಹನೀಯರ ಸಾಧನೆಗಳ ಮಾಹಿತಿಯನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತಿದೆ. ತಲುಪುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಒಂದು ವಸ್ತು ಪ್ರದರ್ಶನದಲ್ಲಿ 100ಕ್ಕೂ ಹೆಚ್ಚು ಮಳಿಗೆಗಳನ್ನ ಬಂದಂಥ ಗ್ರಾಹಕರಿಗೆ, ವಿಸಿಟರ್ಸ್ಗೆ ಒಂದು ಶಾಪಿಂಗ್ ಇರಲಿ ಅಂತೇಳಿ, ಶಾಪಿಂಗ್, ಫನ್, ಎಂಟರ್ಟೈನ್ಮೆಂಟ್ ಮೂರನ್ನೂ ಆಧಾರವಾಗಿ ಇಟ್ಕೊಂಡು ಇದೊಂದು ವಸ್ತು ಪ್ರದರ್ಶನವನ್ನು ಮಾಡಿದ್ದೇವೆ. ಇದರಲ್ಲಿ 100 ಮಳಿಗೆಗಳಿದೆ. ಅದಲ್ಲದೆ ವಿಶೇಷವಾಗಿ ರೊಬೊಟಿಕ್ ಬಟರ್ಫ್ಲೈ, ಬಟರ್ಫ್ಲೈನಲ್ಲಿ ವಿವಿಧ ರೀತಿಯ ಜಾತಿಯ ಒಂದು ಮಾದರಿ, ರೊಬೋಟ್ ಮಾದರಿ ಬಟರ್ಫ್ಲೈಗಳನ್ನ ನೋಡಲಿಕ್ಕೆ ವಿತ್ ಆ್ಯಕ್ಷನ್ ಅದನ್ನು ಏರ್ಪಾಡು ಮಾಡಿದ್ದೀವಿ. ಅದೇ ಇದರ ಮೂಲ ಉದ್ದೇಶ. ಅದಲ್ಲದೆ ಅವತಾರ್ ಇದೆ, ಮತ್ತು ಹಿಮಾಲಯನ್ ಅನಿಮಲ್ಸ್, ಹಿಮಾಲಯಕ್ಕೆ ಹೋಗಿ ಪ್ರಾಣಿಗಳನ್ನ ನೋಡುವಂಥದ್ದನ್ನ ರೊಬೋಟಿಕ್ ಅನಿಮಲ್ಸ್, ಎಲ್ಲ ಅನಿಮಲ್ನು ಕೂಡ ಇಲ್ಲಿ ಒಂದೇ ಕಡೆ ನೋಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಅವತಾರ್ ಫಿಲಮ್ನಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಸ್ನು ಕೂಡ ವಿತ್ ರೊಬೋಟಿಕ್ ಅದನ್ನು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಕಾಡಿನಲ್ಲಿ ನೋಡುವಂಥ ಏನು ಪ್ರಾಣಿಗಳಿದೆ, ಈಗ ಮಕ್ಕಳುಗಳಿಗೆ ಕಾಡಲ್ಲಿ ನೋಡುವಂಥ ಅವಕಾಶಗಳು ಕಡಿಮೆ, ಹೋದರೆ ಎಲ್ಲ ಪ್ರಾಣಿಗಳನ್ನು ಒಂದೇ ಕಡೆ, ಅದನ್ನು ಒಂದು ಎಜುಕೇಷನಲ್ ಆಗೂ ಮಕ್ಕಳುಗಳಿಗೆ ತಲುಪಿಸುವಂಥ ವ್ಯವಸ್ಥೆನ ನಮ್ಮ ಸಂಸ್ಥೆ ಕಡೆಯಿಂದ ರೊಬೋಟಿಕ್ ಅನಿಮಲ್ಸ್ನು ಮಾಡಿದ್ದೇವೆ. ಸುಮಾರು 30 ಅನಿಮಲ್ಗಳನ್ನ ಒಂದೇ ರೀತಿಲಿ, ಒಂದೇ ಸೂರಿನಡಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೇವೆ. ಅದಲ್ಲದೆ ವಿಶೇಷವಾಗಿ ಅಮ್ಯೂಸ್ಮೆಂಟ್ ಪಾರ್ಕ್, ಬೃಹದಾಕಾರದಂಥ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಮತ್ತು ಚಿಲ್ಡ್ರನ್ಸ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ಮತ್ತು ಫುಡ್ ಮೇಳಗಳಿದೆ. ಮತ್ತು ಬಂದಂಥ ಜನಗಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಕರ್ನಾಟಕದ ಏನು ಒಂದು ಒಟ್ಟಾರೆ ಸಾರಗಳಿದೆ ಅದನ್ನು ಒಂದು ಸ್ಟೇಜ್ ಪ್ರೋಗ್ರಾಮ್ ಮುಖಾಂತರ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಸುಮಾರು ನಮ್ಮ 1952 ಆಗಿರುವಂಥ ಮುಖ್ಯಮಂತ್ರಿಗಳು ಮತ್ತು ಈ ನಾಡಿಗೆ ಬೇರೆ ಬೇರೆ ಕ್ಷೇತ್ರದಿಂದ ಸಲ್ಲಿಸಿರುವಂಥ ಗಣನೀಯ ಮಹನೀಯರ ಒಂದು ಅವರ ಡೀಟೇಲ್ಸ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಎಲ್ಲ ಮುಖ್ಯಮಂತ್ರಿಗಳ ಇಲ್ಲಿವರೆಗೂ ಆಗಿರುವಂಥ ಮುಖ್ಯಮಂತ್ರಿಗಳ ಫೋಟೋಸು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮತ್ತು ಕ್ರೀಡಾಪಟುಗಳು, ಚಲನಚಿತ್ರ ನಟರು, ಇವರೆಲ್ಲರದು ಕೂಡ ಈಗಿನ ಪೀಳಿಗೆಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಮಾಡಿದ್ದೀವಿ. ಮತ್ತು ಒಂದು ಟೆಲಿಫಿಲಮ್ ಮಾಡಿದ್ದೀವಿ. ಕರ್ನಾಟಕ ಉದಯವಾಗಿ ಏನೇನು ಕರ್ನಾಟಕ ಡೆವಲಪ್ಮೆಂಟ್ ಆಯಿತು, ಯಾವ ರೀತಿ ಬೆಳವಣಿಗೆಗಳಾಯಿತು, ಏನೇನು ವಿಶೇಷತೆಗಳಿದೆ ಕರ್ನಾಟಕದಲ್ಲಿ, ಅದನ್ನೆಲ್ಲ ಟೆಲಿಫಿಲಮ್ ಮುಖಾಂತರ ಒಂದು ದೊಡ್ಡ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಈ ವಸ್ತು ಪ್ರದರ್ಶನಕ್ಕೆ ಈ 4-5 ಜಿಲ್ಲೆಗಳಿಂದ 2 ಲಕ್ಷಕ್ಕೂ ಅಧಿಕ ಮಂದಿ ಭೇಟಿ ಕೊಡ್ಬೋದು ಅಂತ ನಾವು ನಿರೀಕ್ಷಣೆ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ಈ ಒಂದು ಆಗಸ್ಟ್ನಲ್ಲಿ ಈ ಮಳೆಗಾಲ ಇದರಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಮುತುವರ್ಜಿಗಳನ್ನ ತಗೊಂಡು ಈ ಒಂದು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ಸಂಸ್ಥೆ ಮೂಲತವಾಗಿ ಗೃಹಶೋಭೆ ವಸ್ತು ಪ್ರದರ್ಶನವನ್ನು 30 ವರ್ಷಗಳ 1000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಮಾಡಿದೆ. ಇದೊಂದು ಕರ್ನಾಟಕ ಸಂಭ್ರಮ ಅಂತೇಳಿ ಏನು ಒಂದು ನಮ್ಮ ಕನ್ನಡ ನಾಡಿನ ಒಂದು ಒಟ್ಟಾರೆ ಇದಿದೆ ಅದನ್ನು ಜನಗಳಿಗೆ ತಲುಪಿಸುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ಒಂದು ಪ್ರಾಧಿಕಾರದಲ್ಲಿ ಆಯೋಜನೆ ಮಾಡಿದ್ದೇವೆ. ಇದನ್ನು ಜನಗಳಿಗೆ ತಲುಪಿಸಿ ಅವರೆಲ್ಲ ಭೇಟಿ ಕೊಟ್ಟು ಸದುಪಯೋಗ ಪಡಿಸ್ಕೊಳ್ಳುವಂಥ ಇದನ್ನು ನಿಮ್ಮ ಮುಖಾಂತರ ಜನಗಳಿಗೆ ತಲುಪಿ ಅವರೆಲ್ಲ ಬಂದು ಇದು ಈ ಸಂಭ್ರಮದಲ್ಲಿ ಭಾಗವಹಿಸಬೇಕು. ಮೈಸೂರವರು, ಮೈಸೂರಿನ ಜನತೆ ಈ ಸಂಭ್ರಮವನ್ನು ಹಂಚ್ಕೋಬೇಕು ಅಂತೇಳಿ ಈ ವೇದಿಕೆ ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲ ಸ್ನೇಹಿತರೆ, ನಾನು ಎಕ್ಸಿಬಿಷನ್ ಅಥಾರಿಟಿ ಚೇರ್ಮನ್ ಆಗಿ ಅಧಿಕಾರ ಸ್ವೀಕಾರ ಆದ ನಂತರ ಪ್ರೆಸ್ ಮೀಟ್ ಒಂದು ಮಾಡಿದ್ದೆ. ಆ ಸಂದರ್ಭದಲ್ಲಿ ತಮ್ಗಳಿಗೆ ಒಂದು ಮೈಸೂರು ನಗರದ ಜನತೆಗೆ ನಾನು ಹೇಳಿದೆ, ಈ ಎಕ್ಸಿಬಿಷನ್ 80 ಎಕರೆ ಮೈದಾನ ಏನಿದೆಯೋ ಇದು ಕೇವಲ 3 ತಿಂಗಳಲ್ಲ, ವರ್ಷ ಪೂರ್ತಿ ನಡೆಯೋ ಒಂದು ವ್ಯವಸ್ಥೆ ಮಾಡೋಕ್ಕೆ ನನ್ನ ಪ್ರಯತ್ನಗಳು ಇರ್ತದೆ, ನಾನು ಮಾಡ್ತೀನಿ ಅಂತ. ಆಗ ಇದರಲ್ಲಿ ಅನೇಕ ಜನ ಹೇಳಿದರು, ಹಿಂದಿನ ಬಂದಿರುವ ಚೇರ್ಮನ್ಸ್ಗಳು ಇದೇ ರೀತಿ ಹೇಳ್ತಾ ಇದ್ದರು ಸರ್, ಯಾವುದು ನಡೆಸಿರಲಿಲ್ಲ, ಕೇವಲ ಒಂದು ದಸರಾ ಎಕ್ಸಿಬಿಷನ್ ನಡೀತಾ ಇತ್ತು ಅಷ್ಟೇ ಹೇಳ್ತಾರೆ ಹೋಗ್ತಾರೆ ಅಂದಿದ್ದರು.
ಆ ನಿಟ್ಟಿನಲ್ಲಿ ಇವತ್ತು ನಾನು ಈ ವರ್ಷ ಪೂರ್ತಿ ನಡೆಯೋಕ್ಕೆ ಒಂದು ಪ್ರಯತ್ನದಲ್ಲಿ ಸ್ಟೇಕ್ ಹೋಲ್ಡರ್ಸ್ಗಳನ್ನ ಸತತವಾಗಿ ಅನೇಕ ಬಾರಿ ಮೀಟಿಂಗ್ಸ್ಗಳು ಕರೆಸಿ ನಾನು ಮಾತಾಡಿದ್ದೀನಿ. ಹೋಟ್ಲ್ ಓನರ್ಸ್ ಅಸೋಸಿಯೇಷನ್ನ ಕರೆಸಿದ್ದೆ, ಮೈ ಬಿಲ್ಡ್ ಅಸೋಸಿಯೇಷನ್ ಅವ್ರನ್ನ ಕರೆಸಿದ್ವಿ, ಮತ್ತು ಮೈಸೂರು ನಗರದಲ್ಲಿ ನಡೆಸುವ ಎಕ್ಸಿಬಿಷನ್ ಚೇರ್ಮನ್ಸ್ಗಳಿಗೆ ಅಥವಾ ಬೇರೆ ಬೇರೆ ಇವ್ರನ್ನೆಲ್ಲ ಕರೆಸಿ ಅನೇಕ ಚರ್ಚೆಗಳು ಮಾಡಿದ್ವಿ. ಆಗ ಇವತ್ತು ಕರ್ನಾಟಕ ಸಂಭ್ರಮ 50 ಅಂತ ಹೇಳಿ ಏನು ಇಂಥ ಒಂದು ಅವಕಾಶದಲ್ಲಿ ನಾಗಚಂದ್ರ ಅವರು ಸೈಮನ್ಸ್ ಎಕ್ಸಿಬಿಟರ್ಸ್ ಕಡೆಯಿಂದ ನಾವು ಮಾಡ್ತೀವಿ ಅಂತ ಮುಂದೆ ಬಂದರು. ಬಂದಾಗ ನಾವು ಮಾಡಿಯಪ್ಪ ಅಂತ ಹೇಳಿ ಒಂದು ತಿಂಗಳ ಕಾಲ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಇವ್ರು ಮಾಡ್ತಾಯಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ದಸರಾ ಎಕ್ಸಿಬಿಷನ್ ಆದ ನಂತರ, ಇದಾದ ತಕ್ಷಣ ಅಕ್ಟೋಬರಲ್ಲಿ ದಸರಾ ಎಕ್ಸಿಬಿಷನ್ ನಡೀತದೆ, ನಮಗೆ ಮೈಸೂರು ದಸರಾ ಒಂದು ತಿಂಗಳ ಗ್ಯಾಪಲ್ಲೇ ತಿರುಗಾ ಪ್ರಾರಂಭವಾಗ್ತದೆ, ಅದು ಹೆಚ್ಚು ಕಡಿಮೆ 3-3.5 ತಿಂಗಳು ನಡೀತದೆ. ತಿರುಗಾ ಅದಾದ ನಂತರ ಇನ್ನೂ ಹಂಗೆ ಕಂಟಿನ್ಯೂ ಮಾಡಿಸ್ಬೇಕು ಬೇರೆ ಬೇರೆ ರೀತಿಯಲ್ಲಿ, ರೈತರ ದಸರಾ ಮೇಳ ಆಗಿರಬಹುದು, ಆರೋಗ್ಯ ಮೇಳ ಆಗಿರಬಹುದು, ಅಂಥದ್ದೆಲ್ಲ ಈ ಎಕ್ಸಿಬಿಷನ್ ಗ್ರೌಂಡಲ್ಲಿ ನಡೆಸಬೇಕು ಅನ್ನೋ ಉದ್ದೇಶದಿಂದ ಒಂದಲ್ಲ ಒಂದು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಹೋಗ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಮೊದಲನೇ ಕಾರ್ಯಕ್ರಮ ಇದನ್ನು ನಾವು ಹಾಕ್ಕೊಂಡಿದ್ದೀವಿ. ಇದು ಒಂದು ತಿಂಗಳ ಕಾಲ ನಡೀತದೆ. ನಿಜ ತಾವೆಲ್ಲ ಹೇಳಿದ್ರಿ ಪ್ರವೇಶದ ಶುಲ್ಕ ತುಂಬ ಜಾಸ್ತಿ ಆಗಿದೆ ಅಂತ. ನಾವು ಇವರು ಕೂತ್ಕೊಂಡು ಮಾತಾಡಿದಾಗ ಮೊದಲು 100 ರೂಪಾಯಿ ಇಡಬೇಕಂತ ಪ್ರಸ್ತಾವನೆ ತಂದಿದ್ದರು ಇವರು. ನಾವು ಕೊಡೋ ಸಂದರ್ಭದಲ್ಲಿ ನಾನಾಗಲಿ ಸಿ ಓ ಆಗಲಿ ಇಬ್ಬರು ಕೂತ್ಕೊಂಡು ಬೇಡ, ತುಂಬ ಜಾಸ್ತಿ ಆಗ್ತದೆ, ದುಬಾರಿ ಆಗ್ತದೆ ಅಂತ ಹೇಳಿ ನಿಲ್ಲಿಸಿ 60 ಆ ರೀತಿಯಲ್ಲಿ ತಂದು ನಿಲ್ಲಿಸಿದ್ದೀವಿ. ಪ್ರೈವೇಟ್ ಎಕ್ಸಿಬಿಷನ್ ನಡೀತಾ ಇರೋದ್ರಿಂದ ನಾವು ಜಾಸ್ತಿ ಹಸ್ತಕ್ಷೇಪ ಮಾಡೋದು ಕಷ್ಟ ಆಗ್ತದೆ. ಬಟ್ ಒಂದು ಕಂಡೀಷನ್ ಹಾಕಿ ರೀಸನಬಲಾಗಿ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಬೇರೆ ಎಕ್ಸಿಬಿಷನ್ಸ್ಗಳಲ್ಲಿ ಏನು ನಡೆಸ್ತೀವಿ ಆ ಸಂದರ್ಭದಲ್ಲಿ ತಾವೇನೀಗ ಸಲಹೆ ಕೊಟ್ಟಿದ್ದೀರಾ ಪ್ರವೇಶ ಶುಲ್ಕ ಸ್ವಲ್ಪ ಕಮ್ಮಿ ಮಾಡಿ ಅಂತ, ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಕೊಟ್ಟು ಒತ್ತು ಕೊಟ್ಟು ಮುಂದಿನ ಆದೇಶಗಳು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ಕಂಟಿನ್ಯೂಸ್ ಆಗಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ದಸರಾ ಇದು ಪ್ರೋಗ್ರಾಮ್ಸ್ಗಳು ಆಗಬೇಕು, ಈ ಥರ ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳಿ ನನ್ನ ಒಂದು ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ವಿ. ಮೈಸೂರು ನಗರದಲ್ಲಿ ನಡೆಯುವ ಬೇರೆ ಎಕ್ಸಿಬಿಷನ್ಗಳೆಲ್ಲ ಇದೇ ಒಂದೇ ಜಾಗದಲ್ಲಿ ನಡಿಬೇಕು, ಎಕ್ಸಿಬಿಷನ್ ಗ್ರೌಂಡಲ್ಲೇ ನಡಿಬೇಕು ಅಂತ ಒಂದು ರೆಸೊಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಕಳಿಸಿದ್ವಿ. ನಾನು ಪರ್ಸ್ನಲಾಗಿ ಹೋಗಿ ಟೂರಿಸಂ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಭೇಟಿ ಮಾಡಿಕೊಂಡು ಸೆಕ್ರೆಟ್ರಿ ಸಲ್ಮಾ ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಮೈಸೂರು ನಗರದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು, ಸರ್ಕಾರಿ ಸಂಸ್ಥೆ ಯಾವುದೇ ಇರಲಿ, ಅದು ಹಾರ್ಟಿಕಲ್ಚರ್ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ಡಿ ಸಿ ಆಫೀಸಿಂದ ನಡೆಯುವ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಈ ಆವರಣದಲ್ಲೇ ನಡೀಬೇಕು ಅಂತ ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿ ಆದೇಶವನ್ನು ಹೊರಹಾಕವ್ರೆ, ಬಂದಿದೆ ಆದೇಶ ಒಂದು. ಇದಕ್ಕೆ ಸರ್ಕಾರದ ಆದೇಶನೇ ಬಂದಿದೆ, ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಯಾವುದೇ ಇರಲಿ, ಮೈಸೂರಿನಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಸರ್ಕಾರಿ ಕಾರ್ಯಕ್ರಮ ಆಗಲಿ ಎಕ್ಸಿಬಿಷನಲ್ಲೇ ನಡೀಬೇಕು ಅಂತ ಹೇಳಿ ಒಂದಾಗಿದೆ. ಇದಕ್ಕೆ ಯಶಸ್ಸು ಸಿಕ್ಕಿದೆ ನಮಗೆ. ನಾವು ಇದರ ಜೊತೆಯಲ್ಲಿ ಪ್ರೈವೇಟ್ ಕಾರ್ಯಕ್ರಮಗಳು ಏನು ನಡೀತದೆ ಎಕ್ಸಿಬಿಷನ್ಸ್ ನಮ್ಮ ಮೈದಾನಗಳಲ್ಲಿ ಅದು ಕೂಡ ನಮ್ಮ ಕೊಡಿ ಅಂತ ಯೂನಿವರ್ಸಿಟಿ ಗ್ರೌಂಡಲ್ಲಿ ನಡೀತಾ ಇದೆ, ಅದು ಕೂಡ ಇಲ್ಲೇ ಶಿಫ್ಟ್ ಮಾಡಬೇಕು ಅಂತ ಆದೇಶ ಮಾಡಿ ಅಂತ ಅದಕ್ಕೂ ತಿರ್ಗಾ ಪುನಃ ರಿಕ್ವೆಸ್ಟ್ ಕಳಿಸಿದ್ದೀವಿ. ಅದರ ಬಗ್ಗೆ ಚರ್ಚೆ ನಡೀತಾ ಇದೆ, ಚರ್ಚೆ ನಡೆದ ನಂತರ ಅದಕ್ಕೂ ಒಂದು ತೀರ್ಮಾನ ಆಗ್ತದೆ. ಅದರ ಮಧ್ಯೆ ನಾನು ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನ ರಿಕ್ವೆಸ್ಟ ಮಾಡ್ಕೋತಾ ಇದ್ದೀನಿ, ನಿಮಗೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಒಳ್ಳೆ ಆವರಣ ಇದೆ, ಒಳ್ಳೆ ಆ್ಯಂಬಿಯನ್ಸ್ ಇದೆ, ಮತ್ತು ನಿಮ್ಮ ಪೆಂಡಾಲ್ ಹಾಕೋದೇ ಬೇಕಾಗಿಲ್ಲ, ಇನ್ನು ಸುಮಾರು ಜಾಗದಲ್ಲಿ ಪೆಂಡಾಲ್ ಹಾಕಿ ವಾಟರ್ ಪ್ರೂಫ್ ಪೆಂಡಾಲ್ ಹಾಕಿ ಮಾಡ್ತಾರೆ, ಇಲ್ಲೆಲ್ಲ ರೆಡಿಮೇಡ್ ಮಳಿಗೆಗಳಿದೆ, ಬನ್ನಿ ಬೇರೆ ರೇಟ್ಗಿಂತ ಏನು ಅಲ್ಲಿ ಖರ್ಚು ಮಾಡ್ತಾರೆ ಅದಕ್ಕಿಂತ ಕಮ್ಮಿ ದರದಲ್ಲಿ ನಾನು ಕೊಡೋಕ್ಕೆ ತಯಾರಿದ್ದೀನಿ ಅಂತ ಎಲ್ಲರಿಗೂ ಮತ್ತೊಮ್ಮೆ ತಮ್ಮ ಮುಖಾಂತರ ಆಹ್ವಾನಿಸ್ತಾ ಇದ್ದೀವಿ. ನಾನೇನು ವರ್ಷ ಪೂರ್ತಿ ನಡೆಸಬೇಕು ಅಂತ ಒಂದು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ವಿ, ಅದ್ರ ಪ್ರಕಾರ ರಿನೋವೇಟ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಎಕ್ಸಿಬಿಷನನ್ನು ಮುಂದಿನ ಪಾರ್ಟ್ ಆಫ್ ದಿ ಎಕ್ಸಿಬಿಷನ್ ರಿನೋವೇಟ್ ಮಾಡಬೇಕು ಅಂತ ಸರ್ಕಾರಕ್ಕೊಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದೀವಿ. ಆ ಪ್ರಸ್ತಾವನೆ ಮುಖ್ಯಮಂತ್ರಿಗಳು ತೊಗೊಂಡವ್ರೆ ಮಾಡಿಕೊಡ್ತೀನಿ ಅಂದವರೆ ಹಣ ಬಿಡುಗಡೆ ಆದರೆ ಈ ಎಕ್ಸಿಬಿಷನ್ ರೂಪನೇ ಚೇಂಜ್ ಆಗ್ತದೆ, ಪಾರ್ಟ್ ಆಫ್ ದಿ ಎಕ್ಸಿಬಿಷನ್ನು ಚೇಂಜ್ ಮಾಡಿ ವರ್ಷ ಇಡೀ ವರ್ಷ ಪೂರ್ತಿ ಜನ ಡೈಲಿ ಎಕ್ಸಿಬಿಷನ್ ಬಂದಂಗೆ ಮಾಡ್ತೀವಿ. ಕಾರಣ ಆದರೂ ಇಷ್ಟೇ, ಮೈಸೂರು ನಗರದಲ್ಲಿ ಪ್ರವಾಸಿಗರು ಬರ್ತಾಯಿದ್ದಾರೆ, ಅನೇಕ ಪ್ರವಾಸಿಗರು ಬರ್ತಾಯಿದ್ದಾರೆ, ಬಂದರೆ ಬೆಳಗಿಂದ ಸಂಜೆ 5 ತನಕ ಪ್ಯಾಲೇಸು ಝೂ ಇಂಥ ಕೆ ಆರ್ ಸಿ ಎಲ್ಲ ನೋಡ್ಕೊಂಡು ಆರಾಮಾಗಿ 5 ಬಂದರು. 5 ಆದಮೇಲೆ ಅವ್ರಿಗೆ ಯಾವುದೇ ಪ್ರವಾಸಿ ತಾಣ ಇಲ್ಲ, ಬಂದು ಒಂದು ತಾಸು 2 ಕಾಲ ಕಳೆಯುವಂಥ ಯಾವುದು ಜಾಗ ಇಲ್ಲ ಮೈಸೂರು ನಗರದಲ್ಲಿ. ಅದರಿಂದ ಏನು ಮಾಡ್ತಾಯಿದ್ದಾರೆ ಪ್ರವಾಸಿಗರು, ಮೈಸೂರು ನಗರದಿಂದ ಮಡಿಕೇರಿ ಕೂರ್ಗು ಜಿಲ್ಲೆ ಅತ್ತ ಕಡೆ
ಹೋಗ್ತಾ ಇದ್ದಾರೆ, ಹೋಗಿ ಅಲ್ಲಿ ರೂಮ್ಸ್ಗಳು ತೊಗೊಂಡು ಅಲ್ಲೂ ಉಳ್ಕೋತಾ ಇದ್ದಾರೆ. ಮೈಸೂರು ನಗರ ಖಾಲಿ ಮಾಡ್ತಾ ಇದೆ ಸಂಜೆ ಹೊತ್ತು. ಮೈಸೂರು ನಗರದಲ್ಲೂ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಸಂಜೆ ಒಂದು ಜಾಗ ಬೇಕು ಅಂತ ಹೇಳಿ ಈ ಎಕ್ಸಿಬಿಷನ್ ಆವರಣಕ್ಕೇ ಒಂದು ಒಳ್ಳೆಯ ರೀತಿಯಲ್ಲಿ ಡೆವಲಪ್ ಮಾಡಿ ಪ್ರವಾಸಿಗರು ಇಲ್ಲಿ ಸಂಜೆ ಹೊತ್ತು ಬರಬೇಕು ಅಂತ ಹೇಳಿ ಒಂದು ಮ್ಯೂಸಿಕಲ್ ಫೌಂಟೇನು, ಒಂದು ಎ ಬ್ಲಾಕನ್ನು ಒಳ್ಳೆಯ ಬೇಲೂರು ಹಳೆಬೀಳ್ ಶೈಲಿಯಲ್ಲಿ ಅಭಿವೃದ್ಧಿ ಪಡಿಸಿದಂಥದ್ದು, ಒಂದು ಅಮ್ಯೂಸ್ಮೆಂಟ್ ಸ್ಮಾಲ್ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಎಲ್ಲ ಮಾಡೋದಂಥದ್ದು ಒಂದು ಕೆಲಸ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಯೋಜನೆಗಳು ಮಾಡಿದ್ದೀವಿ. ಬಹುಶಃ ಈ ದಸರಾ ಮುಗಿದ ನಂತರ ಆ ಕೆಲಸಗಳು ಪ್ರಾರಂಭವಾಗ್ತದೆ ಅಂತ ನಾನಾದರೂ ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಶನ ಸಾಯಂಕಾಲ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ 9:00 ಕ್ಲೋಸ್ ಆಗುತ್ತೆ. ಅದೇ ಕರ್ನಾಟಕದ ಬಗ್ಗೆ ಮಾಹಿತಿ, ಎಷ್ಟು ಜನ ಮುಖ್ಯಮಂತ್ರಿಗಳಿದ್ರು, ಜ್ಞಾನಪೀಠ ಪ್ರಶಸ್ತಿ ಹಾಕೋಣ. ಹಾಂ, ಸರ್ವರಿಗೂ ನಮಸ್ಕಾರಗಳು. ಥ್ಯಾಂಕಿಂಗ್ ಯು ಫಾರ್ ಬೀಯಿಂಗ್ ಹಿಯರ್.